ಸ್ನೇಹಂ ಬಂಧುಗಳೇ, ನಾನು ನಿಮ್ಮ ನೆಚ್ಚಿನ ಸುಧಾ ರಾಘವೇಂದ್ರ ರಾವ್. ಇಂದು ಇಲ್ಲಿ ನಾನು ನಿಮಗೆ ದಿನಕ್ಕೊಂದು ಕತೆ ಎನ್ನುವ ಒಂದು ಆಧಾರದಿಂದ ಒಂದು ಕತೆಯನ್ನು ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ರಾಮದಾಸರು ಅನ್ನೋ ಒಬ್ಬರು ಗುರುಗಳ ಹತ್ರ ಒಬ್ರು ಬಂದು ಕೇಳಿದ್ರಂತೆ, ಗುರುಗಳೇ, ನಿಮಗೆ ಯಾರು ಸ್ಫೂರ್ತಿ, ಯಾರು ನಿಮಗೆ ನಿಜಾರ್ಥದ ಒಂದು ಗುರುಗಳು, ಯಾರಿಂದ ನಿಮ್ಮ ಏಳಿಗೆ ಆಗಿದೆ ಅಂತ ಕೇಳ್ತಾರಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ನನಗೆ ನಾಯಿಯೇ ನಿಜವಾದ ಗುರು ಒಂದರ್ಥದಲ್ಲಿ. ಪುನಃ ಹೇಗೆ ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ಒಂದು ನಾಯಿ ಇತ್ತು, ಅದು ಬಾಯಾರಿಕೆಯನ್ನು ತುಂಬಾ ಬಳಲಿ ನಾಲಿಗೆಯನ್ನು ಪೂರ್ತಿ ಹೊರಗಡೆ ಹಾಕಿ ನೀರಿಗೆ ಹಂಬಲಿಸ್ತಾ ಒಂದು ಕೊಳದ ಮುಂದೆ ನಿಂತಿತ್ತು. ಎಷ್ಟೇ ಬಾಯಾರಿಕೆ ಜೋರಾಗಿದ್ರುವೆ ಕೊಳದ ಹತ್ರ ಹೋಗಿ ಪ್ರಯತ್ನ ಕುಡಿಲಿಕ್ಕೆ ಅಂತ ಪ್ರಯತ್ನ ಮಾಡಿ ಅಲ್ಲಿ ತನ್ನದೇ ಪ್ರತಿಬಿಂಬವನ್ನ ನೋಡಿ ಹೆದರಿ ಅದನ್ನ ಎದುರಿಸ್ಲಿಕ್ಕೆ ಆಗದೆ ಅದನ್ನ ಇನ್ನೊಂದು ನಾಯಿ ಅಂತ ಗಮನಿಸಿ, ಯಾರೋ ಮುಂದೆ ಇದ್ದಾರೆ ನಮ್ಮನ್ನ ತಡಿತಾ ಇದ್ದಾರೆ ಅನ್ನೋ ಭಾವದಿಂದ ವಾಪಸ್ಸು ಬರ್ತಾ ಇತ್ತು. ಇದೇ ಪ್ರಯತ್ನ ಮಾಡಿ 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 ಕೊನೆಗೆ ಬಾಯಾರಿಕೆ ಹೆಚ್ಚಾದಂತ ಕಾಲದಲ್ಲಿ ಆ ಭಯವನ್ನ ತೊರೆದು ಅದು ನೀರಿಗೆ ಕೊಳದಲ್ಲಿರುವ ನೀರಿಗೆ ಬಾಯಿ ಹಾಕಿ ನೀರು ಕುಡಿತು. ಒಮ್ಮೆ ಬಾಯಿ ಹಾಕಿ ನೀರು ಕುಡಿದ ತಕ್ಷಣ ಅಲ್ಲಿರೋ ನಾಯಿ ಮಾಯ ಆಯ್ತು. ಇದರಿಂದ ಗೊತ್ತಾಗುತ್ತೆ, ನಾವು ನಮ್ಮ ಆತ್ಮಸ್ಥೈರ್ಯವನ್ನ ನಾವು ಹಿಂದೆ ಕಳಿಸಿ ನಮ್ಮನ್ನ ನಾವು ಎದುರಿಸ್ಲಿಕ್ಕೆ ಕಷ್ಟವಾಗಿ ಅಂದ್ರೆ ಎದುರಿಸ್ಲಿಕ್ಕೆ ಅಸಾಧ್ಯವಾಗಿ ಎಷ್ಟೋ ನಮ್ಮ ಉದ್ಧಾರಕ್ಕೆ ನಮ್ಮ ಏಳಿಗೆಗೆ ಆಗುವಂತ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಹಿಂಜರಿತಾ ಇರ್ತೀವಿ. ಹಾಗಾಗಿ ನಮ್ಮನ್ನ ನಾವು ಎದುರಿಸಿ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಂಡು ನಾವು ಮುನ್ನುಗ್ಗಿದ್ದೆ ಆದಲ್ಲಿ ನಮ್ಮ ಕಾರ್ಯಗಳು ಸಕಾರವಾಗುತ್ತೆ, ಸಾಕಾರವಾಗುತ್ತೆ, ಅದರಿಂದ ನಮ್ಗೆ ಏಳಿಗೆ ಆಗುತ್ತೆ, ಉದ್ಧಾರವೂ ಆಗುತ್ತೆ ಅಂತ. ಇದು ಎಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಗುರುವೇ ಆಗಿದೆ. ಈ ಗುರುತ್ವಗಳನ್ನು ನಾವು ಕಂಡ್ಕೊಳ್ಳೋದು ನಾಯಿಯಿಂದನೂ ಕಂಡ್ಕೊಳ್ಬಹುದು, ಗಾಳಿಯಿಂದನೂ ಕಂಡ್ಕೊಳ್ಬಹುದು, ನೀರಿಂದನೂ ಕಂಡ್ಕೊಳ್ಬಹುದು. ಎಲ್ರಿಗೂ ತಿಳಿದ ಹಾಗೆ ಪಶು ಪಕ್ಷಿ ಪ್ರಾಣಿಗಳಿಂದ, ಜಲಚರಗಳಿಂದ ಅಥವಾ ಒಂದು ಪಂಚ ಭೂತಗಳಿಂದನೂ ನಾವು ಕಲ್ತ್ಕೊಳ್ಬಹುದು. ಸಾಧಾರಣವಾಗಿ ಇವತ್ತಿನ ಒಂದು ಪೀಳಿಗೆಗಳು ಅವರ ಒಂದು ಅವನತಿಗೆ ಪೇರೆಂಟ್ಸ್ ಅನ್ನೋ ಇಲ್ಲ ಟೀಚರ್ಸ್ಗಳನ್ನೋ ಇಲ್ಲ ಮದುವೆ ಮಾಡ್ಕೊಂಡೋ ಹೆಂಡ್ತಿನೋ ಇಲ್ಲ ಗಂಡನ್ನೋ ಆ ಥರ ಎಲ್ಲ ಒಂದು ಪಾಯಿಂಟ್ ಔಟ್ ಮಾಡುವಂತ ಒಂದು ಕಾಲ ಇರುವಾಗ ಇದನ್ನ ಒಂದು ಕಡೆ ನಾವು ಗಮನ ಮಾಡಿ ಅದನ್ನ ಗಮನ ಅಂದ್ರೆ ಗಮನಿಸಿ ಮನನ ಮಾಡಿಕೊಂಡು ನೋಡಿ ಅದನ್ನ ನಾವು ಮನನ ಮಾಡಿಕೊಂಡು ಆಚರಣೆ ತರದಲ್ಲಿ ಎಲ್ರಿಗೂ ಏಳಿಗೆ ಇದೆ ಅಲ್ವಾ, ಇದನ್ನು ಎಲ್ಲರೂ ಅಳವಡಿಸ್ಕೊಳ್ಳಿ. ಇದೇ ರೀತಿಯಾದ ಒಳ್ಳೆ ಒಳ್ಳೆ ಕಥೆಗಳನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಜನೋಪಯೋಗಿ ಚಾನೆಲ್ ನಮ್ಮ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.